ಏನಿದೆಲ್ಲ ಮುಳಿಯ? ಇದೊಂದು ದಿನ ಮೊದಲನೇ ಕನಸು. ದಿನ ಒಂದ್ ಏನೇನ್ ಹೇಳಿದ್ದೆ ಒಂದ್ಸರಿ ನೆನೆಸ್ಕೊ. ಏನ್ ಹೇಳಿದ್ದೆ ವೇದಾ? ನಮ್ಮಅಪ್ಪ ಯಾವಾಗ್ಲೂ ನನ್ನ ರಾಜ್ಕುಮಾರಿ ರಾಜ್ಕುಮಾರಿ ಅಂತ ಕರಿತಾ ಇದ್ರು. ಅದಕ್ಕೆ ನಾನು ಯಾವಾಗ್ಲೂ ರಾಣಿ ತರಾನೇ ಫೀಲ್ ಮಾಡ್ತಿದ್ದೆ. ಆಮೇಲೆ ನನ್ನ ಲೈಫಿಗೆ ನಾನೇ ಮಹಾರಾಣಿನೋ ಅದು. ಅದಕ್ಕೆ ನಾನು ತುಂಬಾ ಇಷ್ಟಪಡೋ ನನ್ನ ಗಾಡಿನ ಕೂಡ ರಾಣಿ ಅಂತಾನೆ ಕರೆಯೋದು. ಅವಳು ನಾನು ಯಾವತ್ತೂ ಟೂ ವೀಲರ್ ಗಾಡಿ ಅಂತ ನೋಡೇ ಇಲ್ಲ ವೇದಾಂತ್. ನನ್ನ ಸವಾರಿ ಮಾಡಿಸೋ ಕುದುರೆ ಅಂತಾನೆ ನೋಡಿರೋದು. ಅದಕ್ಕೆ ಸಾರ್ ಹೋಟೆಲ್ ಹೋಗ್ಬೇಕು ಅಂತ ಮನ್ಸಿನ ಮೂಲೆ ಎಲ್ಲೋ ಒಂದ್ ಕಡೆ ಒಂದ್ ಕೆಟ್ಟ ಆಸೆ ಇಟ್ಕೊಂಡಿದ್ದೀನಿ ವೇದಾಂತ್. ನಿನ್ನ ಕನಸು ನಿನಗೋಸ್ಕರ ಕಾಯ್ತಿದೆ ಮೌಲ್ಯ. ಈ ಕನಸ್ಗಾಗಿ ಅಲ್ವಾ ನೀನ್ ಇಷ್ಟು ದಿನ ಕಾದಿತ್ತು. ಇನ್ನ ನಿನ್ನ ಕನಸುಗಳು ಒಂದೊಂದೇನೆ ನೆರವೇರ್ತಾ ಹೋಗುತ್ತೆ. ಏನು ರಾಣಿ ಜೊತೆ ರಾಜ ಇದ್ರೆ ಮಾತ್ರ ಈ ರಾಣಿಗೊಂದ್ ಗೌರವ. ನೀನು ನನ್ನ ಜೊತೆ ಇದ್ರಲ್ಲಿ ಕೂತು ಎಂಟ್ರಿ ಕೊಡೋದಿದ್ರೆ ಮಾತ್ರ ನಾನು ಇದ್ರಲ್ಲಿ ಕೂತ್ಕೋತೀನಿ. ವೈ ನಾಟ್?
ಅದ್ಯಾ, ಇದು ಬರೀ ಅಮ್ಮನಿಯನ್ ರೂಮ್ ಅಷ್ಟೇ ಅಲ್ಲ, ಇಲ್ಲಿ ಮಂಜು ಅಪ್ಪ, ಪರಿಯಮ್ಮ ಎಲ್ಲರೂ ಇದ್ದಾರೆ. ಅವ್ರಿಗೆ ಪಾಪ ಈ ತರ ಒಬ್ಬರೇ ಇದ್ದು ರೂಢಿ ಇಲ್ವಂತೆ, ಅದಕ್ಕೆ ಜೊತೆಲಿ ಸೆಟ್ ಮಾಡ್ಕೊಡ್ತಾನೆ. ಅಗ್ರಜ, ನೀನಿನ್ನು ಅಫಿಷಿಯಲ್ ಆಗಿ ಅಳಿಯ ಆಗಿಲ್ಲ. ಅಳಿಯ ಅನ್ಸ್ಕೊಳೋ ನಾನಿದ್ದೀನಿ. ಅವ್ರ ಯೋಗ ಕ್ಷೇಮ ಎಲ್ಲ ನಾನ್ ನೋಡ್ಕೊಳ್ತೀನಿ. ನೀನೇನು ತಲೆ ಕೆಡಿಸ್ಕೊಳ್ಬೇಡ, ಹೋಗಿ ನಿನ್ ರೂಮ್ಗೆ ಹೋಗಿ ರೆಡಿ ಆಗು. ಆದ್ಯಾ, ಮದುಮಗನ ಜೋಪಾನ ಕರ್ಕೊಂಡೋಗು. ಅಣ್ಣ, ವಿಕ್ಕಿ ಅವರೆಲ್ಲ ನೋಡ್ಕೊಳ್ತಾನೆ, ನೀನ್ ಬಾ. ಆದ್ಯಾ, ನಾನು ಆಮೇಲೆ ಬರ್ತೀನಿ, ನೀವ್ ಹೊರಡು. ಅಗ್ರಜ, ಯಾಕೆ ಒಳ್ಳೆ ಚಿಕ್ಕ ಹುಡುಗರ ತರ ಹಠ ಮಾಡ್ತಿದ್ಯಾ? ನೀನೇ ಮದುವೆ ಗಂಡು ಅನ್ನೋದು ನೆನ್ಪಿರ್ಲಿ. ನಾಳೆ ನಿನ್ ಅರ್ಶನ ಶಾಸ್ತ್ರ ಇದೆ. ನಿನ್ ಕೆನ್ನೆ ಮುಟ್ಟಿ ಅರ್ಶನ ಶಾಸ್ತ್ರ ಮಾಡೋರು ರೌಡಿ ನದಿ ತಾನೆ. ನಾಳೆ ನಿನ್ ಮದ್ವೆ ಅಂದ್ರೆ ಗತ್ತು ಗಾಂಭೀರ್ಯದಿಂದ ಇರಬೇಕು. ನೀನ್ ನೋಡಿದ್ರೆ ಹುಡುಗಿ ರೂಮ್ ಹೊರಗಡೆ ಇರೋ ಸೆಕ್ಯೂರಿಟಿ ಗಾರ್ಡ್ ತರ ಅಲ್ದಾಡ್ಕೊಂಡಿದ್ಯಾ. ವಿಕ್ರಾಂತ್, ನೀನು ನನಗೆ ಬುದ್ಧಿ ಹೇಳಸ್ ದೊಡ್ಡ ಅನತ್ಯ. ಅಗ್ರಜ, ನಾನ್ ನಿಂಗ್ ಬುದ್ಧಿ ಹೇಳ್ತಿಲ್ಲ, ಇಲ್ಲಿರೋರು ಏನಾರು ಅನ್ಕೊಳ್ತಾರೆ ಅನ್ನೋ ಕನ್ಸರ್ನ್ ಅಷ್ಟೇ. ವಿಕ್ರಾಂತ್, ನೀನು ತುಂಬಾ ಓವರ್ ಮಾತಾಡ್ತಿದ್ಯ. ನೀನ್ ಯಾವತ್ತೂ ನನ್ನ ಹತ್ರ ಈ ತರ ಮಾತಾಡಿಲ್ಲ. ಹೋಗೋ ಅಣ್ಣ, ವಿಷಯನ ಹೀಗೆಲ್ಲ ಡೈವರ್ಟ್ ಮಾಡ್ಬೇಡ. ನೀನ್ ಮಾಡ್ತಾರ ಸರಿನಾ ಅಂತ ಒಮ್ಮೆ ನಿನ್ನೇ ಕೇಳ್ಕೊ. ಈಗೆಲ್ಲ ಮಾತ್ ಮಾತು ಏನೇನೋ ಹೇಳಿ ನನಗೆ ಇರಿಟೇಟ್ ಮಾಡ್ಬೇಡ ಅಮೂಲ್ಯ. ನೀನು ಮಾತ್ ಮಾತು ನನಗೆ ಇರಿಟೇಟ್ ಮಾಡ್ಬೇಡ ಅಮೂಲ್ಯ. ನೀನ್ ಹೊಸ ಕೇಳ್ಬೇಕು ಅಮೂಲ್ಯ. ಹೇಳಿದ ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳ್ತಿದ್ದೆ. ಇನ್ಫ್ಯಾಕ್ಟ್ ನಾನು ಇವಾಗ ತಾನೇ ಇಲ್ಲಿಗೆ ಬಂದೆ. ಅಮ್ಮು, ನಾವಿಲ್ಲಿರೋದ್ನ ನೀನ್ ನೋಡ್ಲೇ ಇಲ್ವಾ? ಹಾ, ನೀವು ಸರಿಯಾಗಿದ್ದೀರ. ಇವಾಗ್ಲೇ ಹೀಗೆ, ಇನ್ ಮುಂದೆ ಹೆಂಗೆಂಗೋ. ಅದು ಆಕ್ಚುಲಿ ಅದೇ ಏನ್ ಗೊತ್ತಾ, ಅದು ಅವಳಿಗೆ ಅದ್ ಹೇಗ್ ಬಂತು ಅಂತಾನೆ ಗೊತ್ತಿಲ್ಲ. ಅದ್ಯಾ, ಇದು ಅಂತಿಂತ ಜೋಡಿ ಅಲ್ಲ. ವಿಕ್ಕಿ ಅಣ್ಣ, ಹೋದ್ ವರ್ಷ ದೀಪಾವಳಿಗೆ ಇದೇ ತರ ಒಂದ್ ಸೀನ್ ಆಗಿತ್ತು, ನೆನ್ಪಿದ್ಯಾ? ನೆನ್ಪಿದ್ಯಲ್ಲ. ನಿನ್ ಅರ್ಶಿನ ಶಾಸ್ತ್ರಕ್ಕೂ ಇದೇ ತರ ಒಂದ್ ಸೀನ್ ಆಗಿತ್ತು, ನೆನ್ಪಿದ್ಯಾ? ದೇಜಾವೋ ಅದ್ಯಾ, ದೇಜಾವೋ. ಓಹೋ, ಹಾಗಿದ್ರೆ ಅವಾಗಿಂದ ನನ್ ಮೇಲೆ ಒಂದ್ ಕಣ್ಣಿಟ್ಟಿದ್ಯಾ? ಇದನ್ನ ಮೊದ್ಲೇ ಯಾಕೆ ಹೇಳಿಲ್ಲ ನೀನು? ಇಷ್ಟೊತ್ತಿಗಾಗ್ಲೇ ಮದ್ವೆ ಆಗಿರೋದು, ಇಷ್ಟೊಂದು ಎಪಿಸೋಡ್ ಲೇಟ್ ಆಗ್ತಾ ಇರ್ಲಿಲ್ಲ. ಬಜರಿ, ನನ್ನ ಪ್ರೀತಿನ ನಾನು ನಿಮ್ಗೆ ಮೊದ್ಲೇ ಹೇಳ್ಬಿಟ್ಟಿದ್ರೆ, ಅಂಡ್ ನೀನು ನಿಮ್ ಮನೆಯವರ ಮೊದ್ಲೇ ಒಪ್ಪಿಸ್ಬಿಟ್ಟಿದ್ರೆ ಪ್ರೀತಿಲಿ ಇಷ್ಟೊಂದು ಸುಖ ಇದೆ ಅಂತ ಗೊತ್ತಾಗೋದಕ್ಕೆ ನಮ್ಗೆ ಟೈಮೇ ಸಿಗ್ತಿರ್ಲಿಲ್ಲ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಸಾಕು ವಿಕ್ರಾಂತ್, ಸ್ಟಾಪ್ ಇಟ್ ಮ್ಯಾನ್. ಸರಿ ಸರಿ, ಇವಾಗ ನೀವಿಬ್ರು ಜಗಳ ಶುರು ಮಾಡ್ಕೊಳ್ಬೇಡಿ. ಅದ್ಯಾ, ಅಗ್ರಜನ್ ಕರ್ಕೊಂಡೋಗು. ನಾನು ಅತ್ತೆ ಮಾವಾಗ ಏನೇನು ವ್ಯವಸ್ಥೆ ಮಾಡ್ಕೊಡ್ಬೇಕು ಅದನ್ನೆಲ್ಲ ಮಾಡ್ಬರ್ತೀನಿ. ಓಕೆ, ನಿನ್ಗೆ ಸರಿಯಾದ ಕ್ರಿಮಿನಲ್ ಪಾರ್ಟ್ನರ್ ಸಿಕ್ಕಿದ್ದಾಳೆ. ಇನ್ ಮುಂದೆ ನಾವು ಒಂದೇ ಮನೇಲಿ ಬೇರೆ ಇರ್ತೀವಿ. ಮುಂದೆ ನನಗೆ ಅದೇನ್ ಕಾದಿದೆಯೋ ಏನೋ. ನನ್ ಕತೆ ಚೆನ್ನಾಗೇ ಇರುತ್ತೆ ಅಗ್ರಜ, ಆದ್ರೆ ಸ್ಕ್ರೀನ್ ಇಂದ ಹೊರಗಡೆ ಹೋಗೋ ಕ್ಯಾರೆಕ್ಟರ್ ಅಂದ್ರೆ ಆ ಸುವಾಸಿನಿ ಒಬ್ಳೆ. ಮಚಾರಿ, ಐಸ್ ಕ್ರೀಮ್ ತಿಂತೀಯಾ?
ಐಸ್ ಕ್ರೀಮಾ? ಅದು ಇಷ್ಟೊತ್ತಲ್ಲಿ ಅಲ್ಲ, ಇಲ್ಲಿ ಕಣ್ಣಿಗೆ ಒಬ್ರು ಕಾಣಿಸ್ತಾ ಇಲ್ಲ. ಇಲ್ಲೇ ಸಿಗತ್ತೆ ಐಸ್ ಕ್ರೀಮ್ ನಿಂಗೆ? ನಿಂಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋ. ಐಸ್ ಕ್ರೀಮ್ ಇಲ್ಲಿಂದ ತಂದೆ ಮುಲಿಯ. ಇಲ್ಲಿ ಮೋಸ್ಟ್ಲಿ ನಂತರ ನಿಂತರ ಲವರ್ಸ್ ಗಳು ಸಾಕ ಓಡಾಡ್ತಾರೆ ಅನ್ಸುತ್ತೆ, ಅದಕ್ಕೆ ಸುಮಾರು ಐಸ್ ಕ್ರೀಮ್ ಸ್ಟೋರ್ಸ್ ಗಳು ಓಪನ್ ಇತ್ತು. ಹಾಗೆ ಏನ್ ಹೇಳ್ದೆ ಹೇಳು ಆರತಿ? ಏನಿಲ್ಲ, ವಿಕ್ಕಿ ಅವ್ರು ಹುಷಾರಾಗಿರ್ಬೇಕು ಅಂತ ಅಂದೆ ಅಷ್ಟೇ. ಆರತಿ, ಇನ್ ವಿಕ್ಕಿ ಬಗ್ಗೆ ಇಷ್ಟ ಯಾಕೆ ಮನ್ಸಿಗೆ ಹಚ್ಕೊಂಡಿದ್ಯಾ? ವಿಕ್ಕಿ ಏನೂ ಆಗಲ್ಲ, ಕೂಲ್ ಆಗಿರು. ಸರಿ ಅಣ್ಣ. ಆರತಿ, ನಾನು ನಿನ್ನ ತುಂಬಾ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದೀನಿ. ನೀನ್ ಮೊದ್ಲಿದ್ದಾಗಿಲ್ಲ, ಯಾವಾಗ್ಲೂ ಏನೋ ಯೋಚನೆ ಮಾಡ್ತಿರ್ತೀಯ, ಅದೇನು ಅಂತ ನಾನು ಹತ್ರ ಹೇಳ್ಬಾರ್ದ? ಅಣ್ಣ, ವಿಕ್ಕಿ ಅವ್ರ ಪ್ರಾಣಕ್ಕೇನಾದ್ರೂ ಅಪಾಯ ಆಗ್ಬಿಡುತ್ತೆ ಅಂತ ತುಂಬಾ ಭಯ ಆಗ್ತಿದೆ. ವಿಕ್ಕಿ ಪ್ರಾಣಕ್ಕೆ ಯಾಕೆ ಅಪಾಯ ಆಗುತ್ತೆ ಆರತಿ? ನೀನ್ ಯಾಕೆ ಆ ರೀತಿಯಲ್ಲಿ ಯೋಚನೆ ಮಾಡ್ತೀಯ? ನಮ್ಮ ಮನೆಯಲ್ಲಿ ಏನಾಗ್ತಿದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಒಂದಾದ್ಮೇಲೆ ಒಂದು ಅಪಶಕುನಗಳು ನಡೀತಾನೆ ಇದೆ. ಅಲ್ಲ, ಅಪಶಕುನಗಳು ನಡೀತಿದೆ ಅಂತ ಮಾತ್ರಕ್ಕೆ ವಿಕ್ಕಿ ಪ್ರಾಣಕ್ಕೆ ಅಪಾಯ ಇದೆ ಅಂತ ನೀನ್ ಯಾಕೆ ಅನ್ಕೋತೀಯ? ಇದುವರೆಗೂ ವಿಕ್ಕಿ ಅವ್ರ ಪ್ರಾಣಕ್ಕೆ ತೊಂದರೆ ಆಗಿರೋದು. ಲಗ್ನ ಪತ್ರಿಕೆ ಪೂಜೆ ಮಾಡ್ಬೇಕಾದ್ರೆ ಅವ್ರ ಕೈಗೆ ಬೆಂಕಿ ತಾಗಿದ್ದು, ಚಪ್ರ ಪೂಜೆ ಮಾಡ್ಬೇಕಾದ್ರೆ ಚಪ್ರ ಅವ್ರ ಮೇಲೆ ಬೀಳಕ್ ಹೋಗಿದ್ದು, ಅವ್ರ ಶರ್ಟ್ ನ ನಾನು ಐರನ್ ಮಾಡ್ಬೇಕಾದ್ರೆ ಅಚಾನಕ್ ಆಗಿ ಅವ್ರ ಶರ್ಟ್ಗೆ ಬೆಂಕಿ ಹತ್ಕೊಂಡಿತ್ತು. ಇದನ್ನೆಲ್ಲ ನಾನೇ ನನ್ನ ಕಣ್ಣಾರೆ ನೋಡಿದೀನಿ ಅಣ್ಣ. ಎಲ್ಲ ತೊಂದ್ರೆ ಆಗಿರೋದು ವಿಕ್ಕಿ ಅವ್ರಿಗೇನೆ. ಅವ್ರ ಪ್ರಾಣಕ್ಕೇನಾದ್ರೂ ಅಪಾಯ ಆದ್ರೆ? ಆರತಿ, ನೀನ್ ಯೋಚನೆ ಮಾಡ್ತಿರೋ ರೀತಿ ತುಂಬಾ ತಪ್ಪು. ಮನೇಲಿ ಅಪಶಕುನ ಆಯ್ತು ಅಂದ್ರೆ ಅದು ಆಕಸ್ಮಿಕ ಅಷ್ಟೇ. ಆಕಸ್ಮಿಕವಾಗಿ ಆಗಿದ್ನ ನೀನ್ ಇಷ್ಟೊಂದು ಸೀರಿಯಸ್ ತಗೊಂಡ್ರೆ ಹೇಗೇಳು? ಮೊದಲು ನಿನ್ ಮನ್ಸಲ್ಲಿರೋ ಕೆಟ್ಟ ಯೋಚನೆಗಳನ್ನ ಬಿಟ್ಟು ಆರಾಮಾಗಿರು. ವಿಕ್ಕಿಗೆ ಏನು ಆಗಲ್ಲ. ಅಮ್ಮು ವೇದಾಂತ್ ಮದ್ವೆ ಆಗೋದು ವಿಕ್ಕಿ ಕನ್ಸು. ನೀನ್ ವಿಕ್ಕಿ ಕನ್ಸಿಗೆ ಸಾಥ್ ಕೊಡ್ಬೇಕು ಆರತಿ. ಇದು ವೇದಾಂತ್ ಮದ್ವೆ ಮಾತ್ರ ಅಲ್ಲ, ನಿನ್ ತಂಗಿ ಮದ್ವೆ ಕೂಡ ಹೌದು. ಈ ನಿನ್ ಗಂಡನ ಜೊತೆ ನಿಂತ್ಕೊಂಡು ಈ ಮದ್ವೆ ನಡ್ಸ್ಕೊಡ್ಬೇಕಲ್ವಾ, ಆಗ ವಿಕ್ಕಿ ಖುಷಿ ಆಗತ್ತೆ. ಅದನ್ ಬಿಟ್ಟು ನೀನ್ ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಏನೋ ಯೋಚನೆ ಮಾಡ್ತಾ ಕೂತ್ರೆ ವಿಕ್ಕಿ ಖುಷಿ ಆಗತ್ತಾ? ಸುಮ್ನೆ ಏನೋ ಯೋಚನೆ ಮಾಡಿ ನಿನ್ ಮನ್ಸು ಹಾಳು ಮಾಡ್ಕೋಬೇಡ. ಸರಿ ಅಣ್ಣ. ನಾನೀಗ ನನ್ ಮನ್ಸಲ್ಲಿರೋದನ್ನ ಹೇಳಿದ್ರೆ ಯಾರು ನಂಬಲ್ಲ. ಅದನ್ನ ನಾನು ಅಮ್ಮನ ಹತ್ರನೇ ಹೇಳ್ಬೇಕು. ಪ್ಲೀಸ್ ಸಾಕು. ವೇದಾ, ಇವತ್ತು ನನಗೋಸ್ಕರ ಈ ಕ್ಷಣನ ಕ್ರಿಯೇಟ್ ಮಾಡಿದ್ದಿಲ್ಲ, ಇನ್ನು ನಾನು ಯಾವತ್ತೂ ಮರೆಯಲ್ಲ, ಯಾವಾಗಲೂ ನೆನ್ಪಿಟ್ಕೋತೀನಿ.
ಸಿಕ್ಕತ್ತೆ, ಆ ಫೋನ್ ತೆಗಿತಾ ಇಲ್ಲ. ಅಯ್ಯೋ ದೇವ್ರೆ, ತುಂಬಾ ತಡ ಆಗಿದೆ, ಏನ್ ಮಾಡೋದೀಗ? ಈ ವಸಿಷ್ಠ ಫ್ಯಾಮಿಲಿ ಸಾಮ್ರಾಜ್ಯಕ್ಕೆ ನಾನೇ ಯಜಮಾನಿ. ಇಲ್ಲಿಗೆ ಯಾರು ಬರಬೇಕು, ಯಾರು ಹೋಗ್ಬೇಕು ಅನ್ನೋದನ್ನ ನಾನೇ ಡಿಸೈಡ್ ಮಾಡ್ತೀನಿ. ಈಗಾಗಲೇ ಸಮಯ ಆಗೋಗಿದೆ. ಶಾಸ್ತ್ರಕ್ಕೆ ಬೇಕಾಗಿರೋ ಅರ್ಶನದ ಪುಡಿನ ಎಲ್ಲಿಂದ ಹೊಂದಿಸೋದು? ಅಜ್ಜಿ ಡೋಂಟ್ ವರಿ, ಟೆನ್ಷನ್ ಮಾಡ್ಕೋಬಿಡಿ ನಮ್ ಬಾಸತ್ತೆ. ವೆನ್ ಕಾಂತ ಇಸ್ ಹಿಯರ್ ಡು ನಾಟ್ ಫಿಯರ್. ನೀವ್ ಎಲ್ಲಾ ಜವಾಬ್ದಾರಿನು ನನ್ನ ಹೊಟ್ಟೆಗೆ ಅಲ್ಲ, ನನ್ನ ಮಡ್ಲಿಗೆ ಹಾಕಿ ಆಮೇಲೆ ಮುಂದಕ್ಕೆ ನೋಡಿ ಚಮತ್ಕಾರ. ಅಲ್ಲಪ್ಪ, ಇಷ್ಟೊಂದು ಅರ್ಶನ ನೀನೊಬ್ಬೇ ಕೊಡ್ತೀಯಾ? ಅಂದ್ರೆ ಯಾವ್ದ್ಯಾವ್ದೋ ಪುಡಿನ ಹೊಂದ್ಸಿದೀವಂತೆ. ಇನ್ನು ಅರ್ಶನದ ಪುಡಿ ಹೊಂದ್ಸೋದು ಏನ್ ದೊಡ್ಡ ವಿಷಯನ? ಅಂಗಡಿಲಿ ಅರ್ಶನದ ಪುಡಿಗೇನ್ ಬರಾನ? ಚಮತ್ಕಾರ ನೋಡ್ತಾ ಇರಿ, ಹಿಂಗ್ ಹೋಗಿ ಹಿಂಗ್ ತಗೊಂಬಂದ್ಬಿಡ್ತೀನಿ. ಅಲ್ಲಪ್ಪ, ಅಂಗಡಿಯಿಂದ ಯಾಕ್ ತರಬೇಕು? ಇದು ಮದುಮಕ್ಳಿಗೆ ಹಚ್ಚೋದು, ಆದ್ರಿಂದ ಇದನ್ನ ಇಲ್ಲೇ ಕುಟ್ಟಬೇಕು. ಅಂಗಡಿಯಿಂದ ತಂದ್ರೆ ಪ್ರಯೋಜನ ಆಗುತ್ತೆ. ಹಾಗಾದ್ರೆ ಈಗೇನ್ ಮಾಡೋದು ಪುರಿ? ಮಾಡೋದೇನಿದೆ, ನಾನೇ ಅರ್ಶನ ಕೊಡ್ತೇನೆ. ಇಷ್ಟು ಅರ್ಶನ ನೀನೆ ಕೊಡ್ತೀಯಾ? ಇದ್ರಲ್ಲಿ ದೊಡ್ಡ ವಿಷಯ ಏನ್ರಿ ಬಂತು? ನಿಮಗ್ ನೆನ್ಪಿಲ್ವಾ, ನಮ್ಮ ಆರತಿ ಮದ್ವೆಲಿ ಅಷ್ಟು ಅರ್ಶನ ನಾನು ಒಬ್ಬಳೇ ನಿಂತ್ಕೊಂಡು ಕೊಟ್ಟಿದ್ದೆ. ಈಗಲೂ ಮಾಡಿದ್ರಾಯ್ತು. ಅಂತೂ ನನ್ನ ಪ್ಲಾನ್ ಸಕ್ಸಸ್ ಆಯ್ತು. ಈಗ ಆ ಪರಿ ಒಬ್ಳೆ ಅರ್ಶನ ಕುಟ್ಬೇಕಾದ ಪರಿಸ್ಥಿತಿ ಬಂದಿದೆ. ಈಗಾಗಲೇ ಒಂದ್ ಕಿಡ್ನಿ ಕೊಟ್ಟು ಪೇಷಂಟ್ ಆಗಿದ್ದಾಳೆ. ಗಿರೋ ಒಂದು ಆ ಕಿಡ್ನಿನಲ್ಲಿ ಅದ್ ಎಷ್ಟೊತ್ತು ಅಂತ ಕೊಡ್ತಾಳೆ. ಒಟ್ನಲ್ಲಿ ಈ ಅರಸ್ಟ್ ಶಾಸ್ತ್ರ ನಡೆಯಲ್ಲ. Thank you.
ಶಾಕ್ ಆಯ್ತಾ? ಶಾಕ್ ಆಗ್ಲಿ ಅಂತಾನೆ ಹೀಗ್ ಮಾಡಿದ್ದು. ಅಲ್ಲ, ನಮ್ಮ ಬಾಸ್ ಅವ್ರ ಮಾವ ನಮ್ಮ ಅಳಿಯಂದ್ರ ಜೊತೆ ಯಾವಾಗ್ಲೂ ದೃಷ್ಟಿ ಬಟ್ತರ ಇರು ಅಂತ ಹೇಳ್ಬಿಟ್ಟು ಇವಾಗ ನನ್ನ ಬಿಟ್ಟು ನೀವೇ ಅರಶಿನ ಕುಟ್ತಾ ಇದ್ದೀರಾ? ನಾನು ನಿಮ್ ಫ್ಯಾಮಿಲಿ ತಾನೆ. ಕ್ಷಮಿಸ್ಬಿಡಪ್ಪ, ಈ ಸಂಭ್ರಮ ಆಚರಣೆಯಲ್ಲಿ ನೀನ್ ಇಲ್ದೇ ಇರೋದನ್ನ ನಾನು ಗಮನಿಸ್ಲೇ ಇಲ್ಲ. ಈಗ ಹೇಗಿದ್ರು ನೀನ್ ಬಂದಿದೀಯಲ್ಲ, ನಮಗೂ ಅರಶಿನ ಕುಟ್ಟಿ ಕುಟ್ಟಿ ಸಾಕಷ್ಟು ಸುಸ್ತಾಗಿದೆ. ಉಳಿದಿರೋ ಅರಶಿನೆಲ್ಲ ನೀನೇ ಕುಟ್ಬಿಡು. ಕೊನೆಗೂ ಎಲ್ಲ ಸೇರ್ಕೊಂಡು ಅರಿಶಿನ ಕೊಟ್ಟೆ ಬಿಟ್ರು. ಎಲ್ಲ ರೆಡಿ ಇದೆ ಅಂತ ಎಂಜಾಯ್ ಮಾಡೋದಲ್ಲ, ಎಲ್ಲ ಮಾಡ್ತಾ 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 ಎಂಜಾಯ್ ಮಾಡ್ಬೇಕು. ನೀವೆಲ್ಲ ಅದ್ಭುತ ಸಾಧಿಸ್ಬಿಟ್ರಿ. ಬೇಸ್ ಮತ್ತೆ ಈ ಅಮ್ಮ ಅಂದ್ರೆ ಏನ್ ತಮಾಷೆನಾ? ಹಾ, ಇವೆಲ್ಲ ಸೂಪರ್. ಸರಿ, ಈಗ ಶಾಸ್ತ್ರ ಶುರು ಮಾಡಾಡುವ. ಆರ್ತಿ, ನನ್ನ ಜೀವನ ನಿಮ್ ಕೈಯಲ್ಲಿದೆ, ಅಲ್ಲಿವರೆಗೂ ನಾನು ಸೇಫ್ ಆಗಿರ್ತೀನಿ. ಡೋಂಟ್ ವರಿ.
ಏನೇ ಆದ್ರೂ ಅವಳು ತಕ್ಕೊಬೇಡ, ಆಟಾಡ್ಸಿ. ಇನ್ನು ನಿಂತು ನನಗೆ ವಿಕ್ಕಿ ಸಾವೇ ನೆನಪಾಗುತ್ತೆ. ಅರ್ಶನೇ ಅಂತಿಲ್ಲ ಕಣೆ, ಇವತ್ ಒಂದೇ ದಿವಸ ಈ ಚಾನ್ಸ್ ಸಿಗೋದು, ಇವತ್ ಇವಳನ್ನ ಅರ್ಶನದಲ್ಲೇ ಮುಳುಗಿಸ್ಬಿಡ್ಬೇಕು. ಇವಳು ಕಾಟ ಕೊಟ್ಟಿದ್ ಸಾಕು ಕಣ್ರೆ, ಅರ್ಶನ ಹೇಗೋ ಹಚ್ಚಬಾರ್ದು. ಇವಾಗ ಹಚ್ಚಿರೋದ್ ಸಾಕು, ಅವಳ ಪಾದಗಳನ್ನ ಸುಮ್ಮನೆ ಬಿಟ್ಬಿಡು. ಅಲ್ಲ ಅಮ್ಮ, ಇಷ್ಟ ವರ್ಷ ಅವಳು ನಮಗ್ ಕಾಟ ಕೊಟ್ಟಿಲ್ವಾ, ಅಂತದ್ರಲ್ಲಿ ಇವತ್ ಒಂದಿನ ಕಾಟ ಕೊಟ್ರೆ ಅದ್ರಲ್ಲಿ ತಪ್ಪಿದೆ? ಅದು ಅಲ್ದೆ ಅವಳು ಇವತ್ ಒಂದೇ ದಿನ ಕಾಟ ಕೊಡಕ್ ಸಿಗೋದು. ಪಾಪ ಕಣ್ರೆ, ಮಗು ಆಗ್ಲೇ ಎಷ್ಟು ಸುಸ್ತಾಗಿದೆ ನೋಡು, ನಿನ್ ಬೇಜಾರ್ ಮಾಕೋಬಿಡಕ್ಕಂದ. ಅಜ್ಜಾಡಿ ಕೊಡು. ಹೋಗಿ ಸ್ನಾನ ಮಾಡ್ಕೊಂಡ್ ಬಾಮ್ಮ, ಮನೆ ದೇವ್ರಿಗೆ ಪೂಜೆ ಮಾಡ್ಬೇಕು.
ತುಂಬಾ ಮೃದು. ನಮ್ಮನೆಗೆ ಗಂಡು ಮಗ ಇದ್ದ ಹಾಗೆ ಎಲ್ಲ ಜವಾಬ್ದಾರಿನ ನಿಭಾಯಿಸಿದಾಳೆ. ನಮ್ಗೆ ಆಸರೆಯಾಗಿ ನಿಂತಿದ್ಲು. ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಹಿಡಿದು ಅಪ್ಪನಿಗೆ ಸಹಾಯ ಮಾಡಿದ್ಲು. ಅಷ್ಟೇ ಅಲ್ಲ ಕಣೆ, ನಿನ್ನ ಮತ್ತೆ ವಿಕ್ಕಿ ಮದುವೆ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾಳೆ. ಗಂಡು ಮಗನ ತರ ಮುಂದೆ ನಿಂತು ತಾನೇ ಎಲ್ಲ ಮಾಡಿದಾಳೆ. ನಿಜ, ಅಮ್ಮು ಇಲ್ದೇ ಇದ್ದಿದ್ರೆ ನನ್ ಮದ್ವೆ ಆಗ್ತಾನೆ ಇರ್ಲಿಲ್ಲ. ವಿಕ್ಕಿ ಮನೇಲಿ ಇಷ್ಟೆಲ್ಲ ನಡೆದಿದೆ ಅಂದ್ಮೇಲೆ ಇವಳನ್ ಖಂಡಿತ ಒಪ್ಕೊಳ್ಳಲ್ಲ. ಈ ಟೆನ್ಷನ್ ಎಲ್ಲ ನನಗ್ ಬಿಟ್ಬಿಡು, ನನ್ ಜೊತೆ ಯಾರು ಇಲ್ಲ ಅಂತ ಮಾತ್ರ ಅನ್ಕೋಬೇಡ. ಇದನ್ನೆಲ್ಲ ವೇದಾನ್ ಜೊತೆ ಸೇರ್ಕೊಂಡ್ ಮಾಡ್ತಿರೋದು ನಾನು, ಎರಡು ಮನೆಯವ್ರನ್ನ ಒಪ್ಸಿನ. ಯಾರಿಗೂ ಬರಬಾರ್ದು. ನಮ್ಮ ಅಮ್ಮ ಎರಡನೇ ಅವಳು, ಅವಳ ಹಿಂದೆ ಇನ್ನೂ ಇಬ್ರು ಹೆಣ್ಮಕ್ಳಿದ್ದಾರೆ. ಅವ್ರಿಗೆ ಇವಳೇ ಮಾದರಿ ಆಗಿದ್ದಾಳೆ. ನಾವು ಕೂಡ ಅಮ್ಮ ಅಕ್ಕನ ತರನೇ ಆಗ್ಬೇಕು ಅಂತ ಅವರು ಮಾತಾಡ್ಕೊಳ್ಳೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ನನಗೂ ತುಂಬಾ ಖುಷಿ ಆಗತ್ತೆ. ಆದ್ರೆ ಒಂದೊಂದು ಹೆಣ್ಮಕ್ಳು ಮದುವೆ ಆಗಿ ಹೋದಾಗ ಒಂದ್ ಕಡೆ ಸಂತೋಷನೂ ಆಗುತ್ತೆ, ದುಃಖನೂ ಆಗುತ್ತೆ. ಮದ್ವೆ ಬಗ್ಗೆ ಇಷ್ಟೊಂದು ಕನ್ಸ್ ಕಟ್ಕೊಂಡಿರೋ ಅಮ್ಮನ್ಗೆ ಈ ಮದ್ವೆ ನಿಲ್ಲಿಸ್ಬಿಡು ಅಂತ ನನ್ ಯಾವ ಬಾಯಲ್ಲಿ ಹೇಳಿ. ಚೆನ್ನಾಗಿ ಮೆಹಂದಿ ಹಾಕಿ ಮೇಡಮ್. ವೇದಾಂತ್ ನೀನು ಮೆಹಂದಿ ಹಾಕ್ಸ್ಕೋ. ನಾನಾ? ನೋ ವೇ, ನಾಟ್ ಪಾಸಿಬಲ್. ಅಟ್ಲೀಸ್ಟ್ ನನ್ನ ಹೆಸರಾದ್ರೂ ಹಾಕ್ಸ್ಕೋ. ನೋಡಿಲಿ, ನಾನು ನಿನ್ನ ಹೆಸರು ಹಾಕ್ಸ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿದೆ ಅಲ್ಲ. ನೀನು ಹಾಕ್ಸ್ಕೋ ಪ್ಲೀಸ್. ಅಮೂಲ್ಯಾ, ನಾನು ನಿಜವಾಗ್ಲೂ ಐ ಆಮ್ ನಾಟ್ ಕಂಫರ್ಟಬಲ್, ಪ್ಲೀಸ್ ಅರ್ಥ ಮಾಡ್ಕೊ. ನನಗೆ ಯಾವುದೂ ಇಷ್ಟ ಆಗಿದೆ. ರೀ ಕಾಂತ, ಎಕ್ಸ್ಟ್ರಾ ಪಿಲ್ಲೋ ಮತ್ತೆ ಬೆಡ್ ಇದೆ ಅಲ್ಲ, ಅದನ್ನ ತರಿಸಿ. ಲೇ ಆದ್ಯ, ಈ ಬೆಡ್ಶೀಟು ಪಿಲ್ಲೋ ಎಲ್ಲ ಯಾಕೆ? ಅಗ್ರಜ ರೌಡಿ ನನ್ನ ತುಂಬಾ ಇಷ್ಟಪಡ್ತಾನೆ. ಹೀಲ್ ಟೇಕ್ ಆಫರ್, ನೀನು ವರಿ ಮಾಡ್ಕೊಳ್ಬೇಡ. ಆ ಎಕ್ಸ್ಟ್ರಾ ಪಿಲ್ಲೋ ಮತ್ತೆ ಬೆಡ್ಡು ಅಮೂಲ್ಯಂಗಲ್ಲ, ನಿಮ್ಗೆ ಮತ್ತೆ ಸಾರ್ಥಕ್ಕೆ ರೆಡಿ ಆಗಿರಿ. ಜಾಸ್ತಿ ಖುಷಿ ಪಡ್ಬೇಡಿ, ಇದು ನಿಮಗೂ ಅಪ್ಲೈ ಆಗತ್ತೆ. ನಿಮ್ಗೆ ಐದು ದಿನ ಕಳ್ಸಿಕೊಡ್ತೀನಿ. ಕರೆಕ್ಟಾಗಿ ಹೇಳಿದ್ರಿ ಅದಕ್ಕೆ. ಮಾಮಿದ, ಯಾವ ರಿಸ್ಕ್ ತಗೊಂಡ್ರು ಓಕೆ, ಆದ್ರೆ ಈ ರಿಸ್ಕ್ ಮಾತ್ರ ತಗೋಬೇಡ. ಅಣ್ಣ, ನನ್ನ ರೂಮಿಗೆ ಯಾರೇ ಬಂದ್ರು ನಂಗೆ ಇಷ್ಟ ಆಗಲ್ಲ ಅಂತ ನಿಂಗೂ ಗೊತ್ತಲ್ವಾ? ಪ್ಲೀಸ್ ಅವಳಿಗೆ ಹೇಳೋಣ. ನನ್ನ ಬೇರೆ ಯಾರೋ ಅಂತ್ಯ, ನನ್ನ ಏನ್ ಅನ್ಕೊಂಡಿದ್ಯಾ? ಸುಮ್ ಸುಮ್ನೆ ನನ್ ವಿಷಯಕ್ ಬಂದ್ರೆ ಸರಿ ಇರಲ್ಲ ನೋಡು.
ಆದಿನ ಮಾತಿಗೆ ನೀವ್ ಯಾರು ತಲೆ ಕೆಡ್ಸ್ಕೋಬೇಡಿ. ಈ ವೇದಾಂತ ಇರೋವರೆಗೂ ನಿಮ್ ಯಾರಿಗೂ ಏನು ಆಗೋದಿಲ್ಲ. ಬಾಯ್ಸ್, ನಿಮ್ ನಿಮ್ ಲಗೇಜ್ ಗಳನ್ನ ಪ್ಯಾಕ್ ಮಾಡ್ಕೊಡಿ, ನನ್ನ ರೂಮಿಗೆ ಶಿಫ್ಟ್ ಆಗಿ. ಮಾಮೇದ, ವೇದಾಂತ್ಗೆ ನಮ್ ಕಷ್ಟ ಅರ್ಥ ಆಗಲ್ಲ, ಅವ್ನು ಹೇಗಾದ್ರೂ ಮಾಡಿ ಲಾಕ್ ಮಾಡೋಣ. ನಿಜ ಬಾವ, ಪರ್ಮನೆಂಟ್ ಆಗಿ ರೂಮಿಂದ ಆಚರಣೆ ಇರ್ಬೇಕಾಗುತ್ತೆ. ನೀವು ಬೆಂಕಿ ಮಾತು ಕೇಳಿಕೊಂಡು ನನ್ನನ್ನು ಲಾಕ್ ಮಾಡೋ ಪ್ಲಾನ್ಸ್ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಆದಷ್ಟು ಬೇಗ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಹಣ್ಣು ಇಟ್ಕೊಳ್ಳಿ, ವೇದಾಂತ್ ಕೂತ್ಕೊಳ್ಳಿ. ಸರ್ತು ನೀನು ನಿನ್ ಮುತ್ತೈದೆತನನ್ನ ಕಳ್ಕೊತೀಯ. ಬೀಗ್ರೆ, ಈ ಕ್ಷಣ ನಮ್ಮ ಮಕ್ಕಳು ಯಾವತ್ತೂ ಮರೆಯಲ್ಲ. ಅವ್ರು ಮುದುಕರಾದ್ರೂ ನೆನೆಸ್ಕೊಂಡಿರ್ತಾರೆ. ಅಯ್ಯೋ, ನೋಡ್ಲಿಲ್ಲ, ಸಾರಿ. ಏ ಧ್ರುವ, ಏನಾಯ್ತು? ವಿಕ್ಕಿ, ನೀನ್ ಹೇಳಿದ್ ಕರೆಕ್ಟ್. ಈ ಟ್ರೆಡಿಷನ್ ಡ್ರೆಸ್ ನೋಡಕ್ಕಷ್ಟೇ ಪಳಪಳ ಅನ್ನುತ್ತೆ, ಆದ್ರೆ ಅದರಿಂದ ತುಂಬಾ ಸಮಸ್ಯೆನೂ ಆಗುತ್ತೆ. ಧ್ರುವ, ನಿನಗೂ ಯಾವ್ದಾದ್ರು ವೈರಸ್ ಅಟ್ಯಾಕ್ ಆಯ್ತಾ? ಹೇಗೆ, ಇಲ್ಲಿರೋ ಈಡಿಯಟ್ಸ್ ಅಲ್ಲಿ ನೀನ್ ಸ್ವಲ್ಪ ಸಾಫ್ಟ್ ಅಂತ ಅನ್ಕೊಂಡಿದ್ದೆ. ನೀನ್ ಸುಮ್ನೆ ನನ್ನ ತಮ್ಮ ವಿಷಯ ಬರೋದಿಕ್ ಹೋಗ್ಬೇಡ. ನೀನ್ ಹೇಳೋದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ನನ್ನ ತಮ್ಮ ನಿಜವಾಗ್ಲು ಹಾಳಾಗಿದ್ದಾನೆ ಅನ್ಕೋತಾನೆ. ಬಟ್ ಅವ್ನು ಇನ್ನೂ ಹಾಳಾಗಿಲ್ಲ, ಒಳ್ಳೆ ಹುಡುಗ. ಹಾಗಾದ್ರೆ ಏನ್ ನಿಮ್ ಮಾತಿನ ಅರ್ಥ? ರೌಡಿ ನಾಗ್ನಿ, ನನ್ನ ಅಗ್ಗ ಜನ ಮೇಲೆ ಈ ತರದ ಮಾತುಗಳನ್ನು ನಾನು ಸಹಿಸಲಾರೆ. ಮಾಮೇದ, ನೀನ್ ಸ್ಕೂಲ್ ನಾಟಕದಲ್ಲಿ ಅವಾರ್ಡ್ ವಿನ್ನರ್ ಅಂತ ಗೊತ್ತು, ಆದ್ರೆ ಎಲ್ಲಾ ಕಡೆ ಅದನ್ನೇ ಅಪ್ಲೈ ಮಾಡಕ್ ಹೋಗ್ಬೇಡ. ಇದೆಲ್ಲ ವರ್ಕೌಟ್ ಆಗಲ್ಲ, ಇಲ್ಲಿ ಅವಾರ್ಡು ಕೊಡಲ್ಲ. ಹಲೋ, ಎಕ್ಸ್ಕ್ಯೂಸ್ ಮಿ, ಟ್ರೆಡಿಷನಲ್ ಬಟ್ಟೆ ಹಾಕೊಳ್ಳೋದು ಅಂದ್ರೆ ಏನ್ ತಮಾಷೆ ಮಾತಲ್ಲ, ಅದನ್ನ ಹಾಕೊಳ್ಳೋದಕ್ಕೆ ಒಂದ್ ಗ್ರೇಸ್ ಬೇಕು. ಇದೆಲ್ಲ ನಮ್ಮಿಂದ ಆಗುತ್ತೆ, ಆದ್ರೆ ನಿಮ್ಮಂತ ಗಂಡಸರಿಗೆ ಸರಿಯಾಗಿ ಪಂಚೆ ಕೂಡ ಉಡ್ಕೊಳಕ್ ಬರಲ್ಲ. ಅಮೂಲ್ಯ ಮೇಡಮ್ಗೆ ತಲೆ ಕೆಟ್ಟಿದೆ ಅನ್ಸುತ್ತೆ, ಗಂಡಸ್ರು ಯಾರಾದ್ರೂ ಸೀರೆ ಉಟ್ಕೊಂತಾರ. ನೀವೀಗ ಟ್ರೆಡಿಷನಲ್ ಡ್ರೆಸ್ ಹಾಕೊಂಡಿದ್ದೀರಂತ ನಿಮಗೆ ನೀವೇ ಜಸ್ಟಿಫಿಕೇಶನ್ ಕೊಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾವು ಯಾವುದೇ ಡ್ರೆಸ್ ಹಾಕೊಂಡ್ರು ಅದು ಕಂಫರ್ಟಬಲ್ ಆಗಿ ಇದೆಯಾ ಇಲ್ವಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಅಣ್ಣ, ನೀವು ವೆಸ್ಟರ್ನ್ ಡ್ರೆಸ್ ಹಾಕೊಂಡಿದ್ದೀರಾ ಅಂತ ಹೇಳಿ ನಿಮ್ಮ ನೀವು ಸಮರ್ಥನೆ ಮಾಡ್ಕೋಬೇಡಿ. ನಾವು ಕಂಫರ್ಟ್ ಆಗಿರೋದಕ್ಕೆ ಈ ಡ್ರೆಸ್ ಹಾಕೊಂಡಿರೋದು. ನಾವ್ ಈ ಡ್ರೆಸ್ ಹಾಕೊಂಡು ಡಾನ್ಸ್ ಬೇಕಿದ್ರು ಮಾಡ್ತೀವಿ, ನಿಮ್ ಕೈ ಆಗತ್ತಾ? ಓಹೋ, ಹಾಗಾದ್ರೆ ನಮ್ ಬಾಯ್ಸ್ ಗೆ ಡಾನ್ಸ್ ಬರೋದಿಲ್ಲ ಅಂತ ಹೇಳ್ತಿದ್ಯಾ? ಬಾಸ್, ಅವ್ರ ಹತ್ರ ನಮಗ್ ಡಾನ್ಸ್ ಮಾಡಕ್ ಬರಲ್ವಾ ಅಂತ ಕೇಳಿದ್ರೆ ಅವ್ರು ಬರಲ್ಲ ಅಂತಾನೆ ಹೇಳೋದು. ಸರಿ, ಹಾಗಾದ್ರೆ ಈಗೇನ್ ಮಾಡೋಣ? ಅದಕ್ಕೆ ಒಂದ್ ಡಾನ್ಸ್ ಮಾಡೇ ಬಿಡೋಣ. ಇಲ್ಲಿ ಬಂದಿರುವ ಸಮಸ್ತರಿಗೂ ನಾನು ಸ್ವಾಗತವನ್ನ ಕೋರ್ತೇನೆ. ಹಾಗೆ ನಾವಿಲ್ಲಿ ಬಂದಿರೋ ರೀಸನ್ ಏನು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ಬಡ ಬಾಸ್ ಮತ್ತೆ ಅಮೂಲ್ಯ ಮೇಡಮ್ರ ಸುದೀರ್ಘ ಪ್ರೇಮಕ್ಕೆ ಇಂದು ಒಂದು ತೆರೆ ಕಾಣಲಿದೆ. ಏ ಬುಡ, ಏನ್ರಿ ಹೇಳ್ತಿದ್ದೀರಾ?
ಅಂದ್ರೆ ಅವರಿಬ್ರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದೀರ ಅಂತ ಹೇಳಕ್ ಬಂದೆ. ಈ ವಿಚಾರ ನಂಗೆ ತುಂಬಾ ಖುಷಿ ಮತ್ತು ಹೆಮ್ಮೆನ ಕೊಟ್ಟಿದೆ. ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನ್ ಹೇಳಕ್ ಬರ್ತಾ ಇದೀನಿ ಅಂತಂದ್ರೆ, ಕಾಂತ ಯಾವ ಕ್ಷೇತ್ರಕ್ಕೆ MLA ಆಗಬೇಕಾಗಿತ್ತು? ಭಾಷಣ ಚೆನ್ನಾಗಿ ಮಾಡ್ತೀರಾ. ಆರ್ ಆರ್ ನಗರ್ಗೆ ಟ್ರೈ ಮಾಡೋಣ ಅಂತ ಇದೀನಿ. ಬೇಡ, ಅಲ್ಲೇ ಪಕ್ಕದ ಕೆಂಗೇರಿಗೆ ಆಗ್ಬಿಡಿ, ಅದ್ ಮೋರಿ ಕ್ಲೀನ್ ಮಾಡಕ್ ಯಾರಿಲ್ವಂತೆ. ಡೈಲಿ ಮನೇಲಿ ಯಾರು ಕ್ಲೀನ್ ಮಾಡ್ತೀರಿ ಅಂತ ನಂಗೆ ಗೊತ್ತು. ಹಾಗೆ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ, ಲಾಸ್ಟ್ ಮುಗ್ದೋಯ್ತು ಈ ಕಾಂಪಿಟೇಷನ್ ನ ಮೊದಲನೇ ಸ್ಪರ್ಧಿ. ಹಲೋ, ಇದು ಕಾಂಪಿಟೇಷನ್ ಅಲ್ಲ, ಫೇಸ್ ಆಫ್ ನಡೀತಿದೆ, ನಡೀರಿ. ಕುಂಬಳಕಾಯಿ ಅಮ್ಮ ಏನು ಹೇಳ್ತಾರೆ. ಹೇಗ್ ಹೇಳ್ಬೇಕು ಅಂತಾನೆ ನನಗ್ ಗೊತ್ತಾಗ್ತಿಲ್ಲ ಅಮ್ಮ. ಹೇಳ್ದೆ ಇರಕ್ಕೂ ನನ್ನ ಹತ್ರ ಬೇರೆ ವಿಧಿನೇ ಇಲ್ಲ, ಹೇಳಲೇಬೇಕು. ಆರತಿ, ನೀನ್ ಏನ್ ಹೇಳ್ತಿದ್ದೆ ನನ್ಗೆ ಅರ್ಥ ಆಗ್ತಾ ಇಲ್ಲಮ್ಮ, ಅದೇನಂತ ಸ್ವಲ್ಪ ಬಿಡಿಸ್ ಹೇಳು. ಅಮ್ಮ, ವೇದಾಂತ್ ಬಾಬಾ ಅಮೂಲ್ಯ ಮದ್ವೆ ನಿಶ್ಚಯ ಆದಾಗಿಂದ ಇಲ್ಲಿವರೆಗೂ ಏನೇನ್ ಆಗಿದೆ ಅಂತ ಎಲ್ಲ ಚೆನ್ನಾಗ್ ಗೊತ್ತು. ಮದ್ವೆ ನಿಶ್ಚಯ ಆದಾಗಿಂದ ಒಂದಾದ್ಮೇಲೆ ಒಂದು ಬರೀ ಅಪಶಕುನಗಳೇ ನಡೀತಾ ಇದೆ. ಅವತ್ತು ಲಗ್ನ ಪತ್ರಿಕೆ ಪೂಜೆ ದಿನ ಲಗ್ನ ಪತ್ರಿಕೆಗೆ ಬೆಂಕಿ ಬಿತ್ತು, ಅದನ್ನ ಆಡ್ಸಕ್ಕೆ ಅಂತ ಹೋಗಿದ್ ಬಿಕ್ಕಿ ಕೈಯೇ ಸುಟ್ಕೊಂಡ್ರು. ಅವತ್ತು ಚಪ್ರದ ಪೂಜೆ ಮಾಡ್ಬೇಕಾದ್ರೆ ನೀನೇ ನೋಡ್ದಲ್ಲ ಅಮ್ಮ, ಚಪ್ರ ಬಿಕ್ಕಿಯವ್ರ ಮೇಲೆ ಬಿದ್ದ್ ಬಿಡ್ತಿತ್ತು. ನಾನು ಶರ್ಟ್ ಐರನ್ ಮಾಡ್ಬೇಕಾದ್ರೆ ಶರ್ಟ್ ಇದ್ದಕ್ಕಿದ್ದಾಗೆ ಸುಟ್ಟೋಯ್ತು. ಇವತ್ತು ನೋಡಿದ್ರೆ ಬಿಕ್ಕಿ ಕಾಲಿಗೆ ಏಟ್ ಆಗಿದೆ. ಅಂತಾದ್ಮೇಲೆ ಒಂದು ತೊಂದರೆಗಳು ಬಿಕ್ಕಿ ಅವ್ರಿಗೆ ಆಗ್ತಿದೆ ಅಮ್ಮ. ಇದನ್ನೆಲ್ಲ ನೋಡ್ತಿದ್ರೆ ಈ ಮದ್ವೆಯಿಂದಾನೆ ಇದೆಲ್ಲ ಆಗ್ತಿದೆ ಅನ್ನಿಸ್ತಿದೆ ಅಮ್ಮ. ಏನಾದ್ರೂ ವೇದಾಂತ ಭಾವನ ಮದ್ವೆ ಆದ್ರೆ ನಮ್ಮನೆಗೆ ಖಂಡಿತವಾಗ್ಲೂ ಒಳ್ಳೇದಾಗಲ್ಲ ಅಮ್ಮ. ಇದೆಲ್ಲ ಆಗ್ತಿರೋದು ಈ ಮದ್ವೆಯಿಂದಾನೆ ಅಲ್ವಾ ಅಮ್ಮ? ಇದೆಲ್ಲ ಆದ್ರೂ ಅಮ್ಮ ನಮ್ಮನೆಗೆ ಸೊಸೆಯಾಗಿ ಬರೋದು ಎಷ್ಟು ಸರಿ ನೀನೆ ಹೇಳು. ಏನ್ ಹೇಳ್ತಿದ್ದೆ ಆರತಿ, ನಿನ್ಗೆ ತಲೆ ಕೆಟ್ಟಿಲ್ಲ ತಾನೆ? ಮದ್ವೆ ದಿನ ಮದ್ವೆ ನಿಲ್ಸ ಮಾತಾಡ್ತಿದ್ಯಾ? ಇದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನೇ ಗತಿ? ಅಕ್ಕಾಗಿ ಅವಳು ಬಾಳ್ ಚೆನ್ನಾಗಿರ್ಬೇಕು ಅಂತ ನೀನ್ ಹರಿಸ್ಬೇಕು, ಅದನ್ ಬಿಟ್ಟು ಅವಳ ಬಾಳ ನೀನೇ ಬೆಂಕಿ ಇಡ್ತಿದ್ಯಲ್ಲೇ. ಅಯ್ಯೋ, ಈ ವಿಷಯ ಏನಾದ್ರೂ ಹೊರಗಡೆ ಎಲ್ರಿಗೂ ಗೊತ್ತಾದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಗೊತ್ತಿದ್ಯಾ? ಗೊತ್ತಿದ್ದೆ ನಾನು ಈ ಮಾತು ಹೇಳ್ತಿರೋದು. ಈಗ ಖುಷಿ ಪಟ್ಟಿ ಆಮೇಲೆ ದುಃಖ ಪಡೋದ್ಕಿಂತ ಈಗಲೇ ಮದ್ವೆ ನಿನ್ಸಿ ಈಗ ದುಃಖ ಪಡೋಣ ಅಮ್ಮ. ಆರತಿ, ನೀನು ತುಂಬಾ ಸೌಮ್ಯ ಸ್ವಭಾವದವಳು, ನಿಮಗೆ ಕಪಟ ಎಲ್ಲ ಗೊತ್ತಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಅಲ್ಲ ಕಣೆ, ಅಮ್ಮನ ನಿಮ್ಮ ಮನೆಯಲ್ಲಿ ನೀನ್ ತಾಯಿ ತರ ನೋಡ್ಕೊಳ್ತೀಯ ಅನ್ಕೊಂಡಿದ್ದೆ. ಕೊನೆ ತನಕ ಅವಳಗ್ ನೀನು ತಾಯಿಯಾಗಿ ಅಕ್ಕನಾಗಿ ಕಣ್ಣಾಗಿ ಕಾಪಾಡ್ತೆ ಅನ್ಕೊಂಡಿದ್ದೆ. ನಿಮ್ ತಂಗಿ ಮದುವೆಗೆ ನೀನೇ ಅಡ್ಡ ಬರ್ತಿದ್ಯಲ್ಲೇ, ಪಾಪ ಹುಡುಗಿ
ನಿನ್ನ ಮತ್ತೆ ವಿಕ್ಕಿ ಮದ್ವೆಗೆ ಎಷ್ಟು ಕಷ್ಟಪಟ್ಟಿದ್ದಾಳೆ ಗೊತ್ತಲ್ವಾ? ಅವೆಲ್ಲ ನಿನಗೆ ನೆನಪಿದ್ದಿದ್ರೆ ನೀನ್ ಹೀಗ್ ಮಾತಾಡ್ತಾನೆ ಇರ್ಲಿಲ್ಲ. ನಿನ್ನ ಅವನನ್ನ ಸೇರ್ಸೋದಕ್ಕೆ ನಿನ್ ತಂಗಿ ದೊಡ್ಡ ಯುದ್ಧನೇ ಮಾಡಿದಳೆ ಗೊತ್ತೇನೆ? ಈಗ ನೀನು ಮದ್ವೆ ನಿಲ್ಸೋ ಮಾತಾಡ್ತಿದ್ಯಾ ಅಂತ ಗೊತ್ತಾದ್ರೆ ನನ್ ಕೂಸು ಎದೆ ಹೊಡ್ಕೊಂಡು ಸತ್ತು ಹೋಗ್ತಾಳೆ ಕಣೆ. ನನ್ನ ಮಗಳು ಈ ಮದ್ವೆ ಬಗ್ಗೆ ತುಂಬಾ ಕನ್ಸು ಕಟ್ಕೊಂಡಿದ್ದಾಳೆ ಕಣೆ. ದಯವಿಟ್ಟು ಇದನ್ನ ಹಾಳು ಮಾಡ್ಬೇಡ. ಮದುವೆ ಅಂದ್ರೆ ಏನು ಅಂತ ನಿನಗ್ ಗೊತ್ತೇನೆ? ಮದ್ವೆ ಯಾಕೆ ಮಾಡ್ತಾರೆ ಅಂತನಾದ್ರೂ ನಿನಗ್ ಗೊತ್ತಾ? ಮದ್ವೆ ಅನ್ನೋದು ಸೃಷ್ಟಿಯ ಸಂಕೇತ ಆಗ್ಬೇಕೇ ಹೊರತು ಸಾವಿನ ಮುನ್ನುಡಿ ಆಗ್ಬಾರ್ದು ಕಣೆ. ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ನಿನ್ ತಂಗಿಗೆ ಅನ್ಯಾಯ ಮಾಡ್ಬೇಡಮ್ಮ. ಅಮ್ಮ, ನೀನ್ ಯಾಕೆ ನನ್ನ ಅರ್ಥ ಮಾಡ್ಕೊಂತಿಲ್ಲ? ನಮ್ಮ ಅಮ್ಮಗ ಅನ್ಯಾಯ ಮಾಡ್ಬೇಕು ಅಂತ ನಾನು ಈ ಮಾತು ಹೇಳ್ತಿಲ್ಲ ಅಮ್ಮ. ಇದ್ರಿಂದ ನನ್ಗೆ ಬರೋ ತೊಂದ್ರೆ ಆಗುತ್ತೆ ಅಂತ ಮಾತ್ರ ಹೇಳ್ತಿರೋದು. ನೀನ್ ಹೇಗೆ ಅಮ್ಮಗ್ ತಾಳಿ ಕಟ್ಸಿ ಅವಳು ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ಯೋ